ಭಾಳ ದುರಂತದ ರಾಜಕಾರಣ ಅಂತಂದರೆ ಈ ಹಣಕ್ಕಿಂತ ಗುಣ ಹಾಕ್ಬೇಕು ಅಂತ ಈಗ ರಾಮೇಗೌಡರು ಗುಣವಂತ ನೋ ಡೌಟ್ ಜನ ಮಾತಾಡ್ತಾರೆ ಯಾಕೆಂದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ಮಾಲೂರ್ನ ಜನರಕ್ಕೆ ಎಜುಕೇಷನ್ ವಿಚಾರ ಆಗ್ಬೋದು ಎಲ್ಲಾ ವಿಚಾರದಲ್ಲೂ ಕಾಲೇಜ್ ಕಟ್ಟಕ್ಕೆ ಮೂರು ಎಕರೆ ಜಮೀನ್ ಕೊಟ್ಟಂತ ಏಕೈಕ ಮನುಷ್ಯ ಈ ಹಿಂದೆ ಕೊಡ್ತಾ ಇದ್ದು ಬಟ್ ಈ ಎರಡು ದಶಕಗಳಲ್ಲಿ ರಾಜಕಾರಣಕ್ಕೆ ಜನರಿಗೋಸ್ಕರ ದಾನ ಮಾಡೋಕ್ಕಿಂತ ಲೂಟಿ ಮಾಡೋ ಸಂಖ್ಯೆನೇ ಜಾಸ್ತಿ ನೀವು ಮೂರು ಎಕರೆ ಜಮೀನ್ ಕೊಟ್ಟಿದ್ದೀರಿ ಕಾಲೇಜ್ ಕಟ್ಟಲಿಕ್ಕೆ ಮಠಕ್ಕೆ ಒಕ್ಕಲಿಗ ಸಂಸ್ಥಾನ ಮಾಡೋಕ್ಕೆ ಕೊಟ್ಟಿದ್ದೀರಿ ಸೊ ಇವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ ಅದಾದ್ಮೇಲೆ ಐದರಲ್ಲಿ ನನ್ನ ಹತ್ರ ಇದ್ದಿದ್ದ ಅಷ್ಟೇ ಜಮೀನು ಅಷ್ಟೇ ಅಷ್ಟೇ ಜಮೀನು ಹೌದು ನಮ್ಮಪ್ಪ ಹತ್ರ ಒಂದ್ ಅಡಿ ಜಾಗ ತಗೊಂಡಿಲ್ಲ ಒಂದ್ ರೂಪಾಯಿ ದುಡ್ಡು ತಗೊಂಡಿಲ್ಲ ನನ್ನ ಹತ್ರ ಇದ್ದಿದ್ದು ಅಷ್ಟೇ ಜಮೀನು ಮಕ್ಕಳಿಗೆ ಒಳ್ಳೇದಾಗ್ತದೆ ಜನಕ್ಕೆ ಒಳ್ಳೇದಾಗ್ತದೆ ಅಂದ್ರೆ ನಾನು ಎಲ್ಲಾ ಆಸ್ತಿನೂ ದಾನ ಮಾಡಕ್ ರೆಡಿದೀನಿ ಮುಲಾಜೆ ಇಲ್ಲ ನಾನು ಸಂಪಾದನೆ ಮಾಡ್ಕೊಳ್ಳೋದು ಗೊತ್ತು ಒಳ್ಳೇದಾಗ್ತದೆ ಅಂದ್ರೆ ನಾನು ಏನ್ ದಾನ ಮಾಡಕ್ಕೂ ರೆಡಿ ಇದ್ದೀನಿ ನನ್ನ ಹತ್ರ ಇದ್ದಿದ್ದ ಜಮೀನ್ ಅಷ್ಟೇ ನೀವು ನಿಮ್ಮತ್ರ ಹತ್ರ ಕೊಡ್ತಾ ಇದೀರಾ ಬೇರೆ ಹತ್ರ ಯಾರತ್ರ ಈಸ್ ಕೊಡ್ತಾ ಇದೀರಾ ಒಂದ್ ರೂಪಾಯಿ ಯಾರಾದ್ರೂ ರಾಮೇಗೌಡ್ರ ಕೊಟ್ಟಿದೀನಿ ಒಂದ್ ರೂಪಾಯಿ ಈಗ ನಾನು ಕನ್ಸ್ಟ್ರಕ್ಷನ್ ಮಾಡ್ತೀನಿ ದುಡ್ಡು ತಗೊಳ್ತೀವಿ ಇಂಡಸ್ಟ್ರೀಸ್ ಇದೆ ನಾನು ಫ್ಯಾಕ್ಟ್ರಿ ಕಟ್ತೀನಿ ದುಡ್ಡು ತಗೊಳ್ತೀನಿ ಹೋಟೆಲ್ ಇದೆ ಸರ್ವಿಸ್ ಕೊಡ್ತೀವಿ ದುಡ್ಡು ತಗೊಳ್ತೀವಿ ಚೌಲ್ಟ್ರಿ ಇದೆ ಬಾಡಿಗೆ ತಗೊಳ್ತೀವಿ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಹಾಕ್ತೀವಿ ದುಡ್ಡು ತಗೊಳ್ತೀವಿ ನಾವು ನಿಮ್ಮ ದುಡಿಮೆಯ ದುಡಿಮೆ ಬಿಟ್ಟು ನಿಮ್ಮ ಬಿಸ್ನೆಸ್ ನ ದುಡ್ಡಲ್ಲಿ ಹೌದು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ ಹಣವನ್ನ ನೀವು ಜನಗಳು ಕೊಡ್ತಾ ಇದೀರಿ ಹೌದು ಯಾರಾದ್ರೂ ಒಂದ್ ರೂಪಾಯಿ ಏನಕ್ಕಾದ್ರು ಒಂದ್ ಕಮಿಷನ್ ಆಗ್ಲಿ ಒಂದ್ ಇದಾಗ್ಲಿ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ ಯಾರಾದ್ರೂ ನೂರು ರೂಪಾಯಿ ಕೊಟ್ಟಿದ್ದೀನಿ ಅಂದ್ರೆ ನಾನು ಎಂಟೈರ್ ಪ್ರಾಪರ್ಟಿ ಅವ್ರಿಗೆ ಬರ್ಕೊಡ್ತೀನಿ ಚಾಲೆಂಜ್ ಒಂಬತ್ತು ರೂಪಾಯಿ ಲಂಚ ತಗೊಂಡಿಲ್ಲ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿ ಆಗ್ಲಿ ಬೇರೆ ಇದ್ರಲ್ಲಾಗಲಿ ವಸೂಲಿ ಮಾಡಿಲ್ಲ ಸಾವಿರಾರು ಜನ ಕೆಲ್ ಕೊಡ್ಸಿದೀವಿ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿ ಮಾಡ್ ದುಡ್ಡು ಮಾಡಿಲ್ಲ ನೀವು ಒಂದ್ ರೂಪಾಯಿ ಯಾರಾದ್ರೂ ಹೇಳಿದ್ರೆ ನಾನು ಎಂಟೈರ್ ಪ್ರಾಪರ್ಟಿ ಅವ್ರಿಗೆ ಬರ್ಕೊಡ್ತೀನಿ